ಅವ್ರ ಮನೆ ಅಡುಗೆ ಮನೆ ರಿಪೇರಿ ಮಾಡಿಸಿದ್ದಾರೆ, ಅದಕ್ಕೆ 10 ಲಕ್ಷ ರೂಪಾಯಿ ಯಾರ ಹತ್ರ ತೊಗೊಂಡ್ರು ಕೇಳಿ ಅವ್ರಿಗೆ, ಅವ್ರು ಬಂದು ದೇವ್ರ ಮೇಲೆ ಪ್ರಮಾಣ ಮಾಡೋ ಕೇಳಿ, ಎದುರೋದು ಯಾರು ಮನುಷ್ಯ ದೇವ್ರಿಗೆ ಎದುರ್ತೀವಿ, ಅವ್ರ ಮನೇಲಿ ಸತ್ಯನಾರಾಯಣ ಸ್ವಾಮಿ ಫೋಟೋ ಇದೆ, ಪ್ರಮಾಣ ಮಾಡಲಿ. ನಾನು ತಪ್ಪು ಮಾಡಿದ್ರೆ ನಿಮ್ಮೆಲ್ಲರ ಮುಂದೆ ಕ್ಷಮೆ ಕೇಳ್ತೀನಿ, ಅವ್ರ ಕಾಲಿಗೆ ಬಿದ್ದು ನಿಮ್ಮೆಲ್ಲರ ಮುಂದೆ ತಪ್ಪು ಮಾಡಿದ್ರೆ. ನಮಗೆ ಒಬ್ಬರಿಗೆ ನಿರ್ಮಾಪಕನಿಗೆ ಅಯ್ಯೋ ಅನ್ನಿಸ್ಬಾರ್ದು ಸ್ವಾಮಿ, ನಿಮ್ಮ ಶಾಂತಿ ನಿವಾಸ ನೀವು ಬಿಡುಗಡೆ ಮಾಡಿಕೊಟ್ಟೆ, ನಾವು ಕಮಿಷನ್ ತೊಗೊಂಡ್ವಾ ನಿಮ್ಮ ಹತ್ರ, ಸ್ವಾತಿ ಮುತ್ತು ಮಾಡಿಕೊಟ್ಟೆ, ಏನು ಯಾರು ಒಂದೇ ಒಂದು ಪಿಕ್ಚರ್ ತೋರಿಸ್ಬಿಡಿ, ಒಂದೇ ಒಂದು ಪೈಸಾ ನನಗೆ ಬಿಟ್ಟಿದ್ರೆ, ಅವರು ಒಂದು ನಯಾ ಪೈಸಾ ನನಗೆ ಬಿಟ್ಟಿದ್ದರೆ, ನಾನು ಫ್ರೀ ಮಾಡಿದರೆ ಅವ್ರ ಕಾಳು ಕೆಳಗಡೆ ನುಗ್ಗಿಬಿಡ್ತೀನಿ. ಏನ ಲಾಭ? ನನಗೆ ಲಾಭ ಆಗಿದೆ. ಹೌದು ಸ್ವಾಮಿ, ಹೌದು ಸರ್, ಅಗ್ರಿಮೆಂಟ್ ಇದೆ ಸ್ವಾಮಿ, ಸ್ಟಾಂಪ್ ಪೇಪರಲ್ಲಿ ಮಾಡಿರೋ ಅಗ್ರಿಮೆಂಟ್, ಸುದೀಪ್ ಅವ್ರಿಗೂ ನಮಗೂ, ಅದ್ರ ಮೇಲೆ ಎಕ್ಸ್ಟ್ರಾ ತೊಗೊಂಡಿದ್ದಾರೆ, ಅದಕ್ಕೆ ಸಾಕ್ಷಿ ಯೋಗೇಶ್ ಅವರು. ಸ್ವಾಮಿ ಬೇರೆ ಬೇರೆ ಕೇಳಿ, ಬೇರೆಯವ್ರಿಗೆ ದುಡ್ಡು ಕೊಡ್ಸಿರೋದು ಏನು ಮಾಡ್ಬೇಕು ಸ್ವಾಮಿ, ನೀವು ತಾನೇ ಕೊಡು ಅಂತ ಹೇಳಿದ್ದು. ನನ್ನ ಮನೇನ? ಹಾಂ, ಆರ್ ಆರ್ ನಗರದಲ್ಲಿ ಮನೆ ತೊಗೊಳಕ ದುಡ್ಡು ಕೊಟ್ಟಿದ್ದು ನಾನು, ಕೇಳಿ, ಆರ್ ಆರ್ ನಗರ ಮನೆ ತೊಗೊಳಕ ದುಡ್ಡು ಕೊಟ್ಟಿದ್ದು ನಾನು ಸುದೀಪ್ ಅವ್ರಿಗೆ. ಆರ್ ಆರ್ ನಗರದ ಮನೆ ತೊಗೊಳಕ ನಾವು ದುಡ್ಡು ಕೊಟ್ಟಿದ್ದೀನಿ, ಸುದೀಪ್ ಅವ್ರ ಮನೆ ತೊಗೊಂಡಿದ್ದಾರೆ, ನಾನಲ್ಲ. ನನ್ನ ಮನೆ ಇವತ್ತು ಮಾರ್ಬಿಟ್ಟಿದ್ದೀನಿ, ಯಾಕೇಳಿ, ಬೇರೆಯವ್ರಿಗೆ ನಾನು ಹೊರಗಡೆಯಿಂದ ದುಡ್ಡು ತಂದು ಕೊಟ್ಟಿರ್ತೀನಿ ಸ್ವಾಮಿ, ಸಾಲ ತಂದಿರ್ತೀವಿ, 7-8 ಜನ ಹತ್ರ ನಾವು ತಂಬಂದು ಕೊಟ್ಟಿರ್ತೀವಿ, ಕರೋನಾ ಬರೋರ್ಗು ನಾವು ಬಡ್ಡಿ ಕಟ್ಕೊಂಬಂದಿದ್ದೀನಿ. ಯಾವುದು? ಹಾಂ, ಮಧ್ಯದಲ್ಲಿ ಯಾರೋ ನಮ್ಮವ್ರು ಹೋದಾಗ 5.5 ಕೋಟಿ ಕೊಡ್ತೀನಿ ಅಂತ ಹೇಳಿ ಕಳಿಸಿದಾರಂತೆ, ನನಗೆ ಗೊತ್ತಿಲ್ಲ, ನನ್ನ ಹತ್ರ ನೇರವಾಗಿ ಹೇಳಿಲ್ಲ, ನಮ್ಮ ಅಧ್ಯಕ್ಷರು ಹೋಗಿದ್ದರು, ಅವ್ರ ಹತ್ರ ಈ ಥರ ಹೇಳಿದ್ದಾರೆ, ಉಮೇಶ್ ಬಣಕರ್ ಅವರು, ನಮ್ಮ ಬಾಮಾರೀಶ್ ಅವರು ಹೇಳಿದ್ದಾರೆ. ಈಗ ಫ್ರೀ ಮಾಡಿದ್ದೀನಿ ಅಂತಾರೆ ಸ್ವಾಮಿ, ಯಾವ ನಿರ್ಮಾಪುರಿಗೆ ಫ್ರೀ ಮಾಡಿದ್ದಾರೆ ದಯವಿಟ್ಟು ನಮ್ಮಂದು ಇಲ್ಲಿ ಹೇಳಕ್ಕೇಳಿ ಸ್ವಾಮಿ. ನಮಗೆ ಹೇಳ್ತಾರೆ ಮಾಧ್ಯಮದಲ್ಲಿ ಎಷ್ಟೋ ಜನ ನಿರ್ಮಾಪಕರು ದುಡ್ಡು ಕೊಡಬೇಕು ಅಂತ ಹೇಳ್ತಾರೆ, ಯಾರು ಕೊಡಬೇಕು ದಯವಿಟ್ಟು ಒಂದು ದಾಖಲೆ ಇದ್ರೆ ತಂದು ಕೊಡಿ ಸ್ವಾಮಿ, ದಯವಿಟ್ಟು ಕೊಡಿ. ನಿಮಗೆ ನಿಜವಾಗ್ಲೂ ಬರಬೇಕು ಅಂತಿದೆ, ನಿರ್ಮಾಪಕ ಸಂಘದವ್ರು ಇದ್ದಾರೆ, ನಾನು ವಾಣಿಜ್ಯ ಮಂಡಳಿ, ಖಂಡಿತ ಆ ನಿರ್ಮಾಪಕರನ್ನು ನಿಮಗೆ ಕಳಿಸ್ಕೊಡ್ತೀವಿ, ನಿಮಗೆ ಬರಬೇಕು ಅನ್ನೋದೇ, ಯಾರದೇ ಅಲ್ಲಿ ದುಡ್ಡೇ ಅಲ್ಲ ಸರ್, ನಿಮ್ಮದಾದ್ರೂ ಒಂದೇ ನಮ್ಮದಾದ್ರೂ ಒಂದೇ, ನಿಮಗೆ ಬರಬೇಕು ಅನ್ನೋದಿದ್ರೆ ಖಂಡಿತ ಕರೆಸಿ ಸರ್, ಬನ್ನಿ ಸರ್, ಕೂತ್ಕೊಳ್ಳಿ ಸರ್, ಇಲ್ಲಿ ಹಲವಾರು ಜನ ಇದ್ದಾರೆ, ಕುಮಾರ್ ಅವರು ಒಬ್ಬರೇ ಇಲ್ಲ, 8 ಜನ ಆಫೀಸ್ ಬೇರೆಯವ್ರು ಇದ್ದಾರೆ, ಹಲವಾರು ಜನ ಇ ಸಿ ಮೆಂಬರ್ಸ್ ಇದ್ದಾರೆ, ಹೇಳಿ ನಿಮ್ಮ ಹಕ್ಕನ್ನು ಯಾಕೆ ಬಿಡ್ತೀರಾ, ನಿಮಗೆ ಬರಬೇಕು ಅನ್ನೋದಿದ್ರೆ ಬನ್ನಿ ಸರ್, ಮೊಬೈಲ್ ನಂಬರ್ ಚೇಂಜ್ ಮಾಡಿಕೊಂಡು ನಮಗೊಂದು ನಂಬರ್ ಕೊಡೋದು, ಬೇಕಾದವ್ರಿಗೆ ನಂಬರ್ ಕೊಡೋದು, ಇದು ವ್ಯಾಪಾರದ ಲಕ್ಷಣ ಸ್ವಾಮಿ. ಮನೆ ಹತ್ರ ಹೋದ್ರೆ ಇಲ್ಲ ಅನ್ನಿಸ್ಕೊಳ್ಳೋದು, ಅವರು ಇನ್ನೊಬ್ಬರು ಬಂದು ಹೇಳ್ತಾರೆ ಇಲ್ಲ ಸರ್ ಇಲ್ಲ ಹೋಗಿದ್ದಾರೆ ಸರ್ ಒಳಗಡೆನೇ, ಇದು ಸರ್ ನಿರ್ಮಾಪುರ ಕೊಡುವಂಥ ಗೌರವನ ಸರ್ ಸ್ವಾಮಿ, ಅದು ನೀವು ಕೇಳಬೇಕು. ಈಗ ನೀವು ಹೇಳಿದ್ರ ಸರ್ ಹೇಳಿದ್ರು ಕೇಳಿ ಸರ್, ಅದಕ್ಕೆ ಇವತ್ತು ಇಲ್ಲಿವರೆಗೂ ಬಂದಿದ್ದೆ, ಏನಕ್ಕೆ ಬಂದೆ ನಾನು, ಇವತ್ತು 6 ಲೆಟರ್ ಬರೆದಿದ್ದೀನಿ ಸ್ವಾಮಿ ವಾಣಿಜ್ಯ ಮಂಡಳಿಯಿಂದ, ಪ್ರತಿಯೊಂದು ದಾಖಲೆ ನಿಮ್ಗೆ ಕಾಪಿ ಕೊಡ್ತೀನಿ, ಡಿಸೆಂಬರಿಂದ ಇವತ್ತಿಂದ ಅಲ್ಲ ಲಾಸ್ಟ್ ಇಯರ್, ಹಾಂ, ಈ 22 ಡಿಸೆಂಬರಿಂದ, ಯಾವಾಗ ನಂದಕಿಶೋರ್ ಅವ್ರದ್ದು ಸ್ವಲ್ಪ ಏರುಪೇರು ಆಯಿತು ಅವತ್ತಿಂದ, ಹಾಂ, ಅವರೇ ಹೋಗಿ ಮಾತಾಡು ಅಂತ ಹೇಳಿದ್ದು ಮಾತಾಡಿದ್ದು. ಅಲ್ಲ, ನಾನು ಬೇರೆಯವ್ರಿಗೆ ಕೊಡಿಸಿದ್ದೆ ಅದಕ್ಕೆಲ್ಲ ಹೇಳಿದ್ರಲ್ಲ, ಬೇರೆಯವ್ರಿಗೆ ಯಾರಿಗೆ ಯಾರಿಗೆ ನಂದಕಿಶೋರ್ಗೆ ನಾನು ಕೇಳಿದೆ, ತಮ್ಮ ಸಂಭವ ನಾನು ಯಾರು ಪಿಕ್ಚರ್ ಮಾಡಬೇಕಾದ್ರು ಫಸ್ಟ್ ಕೇಳ್ತೀನಿ ಸ್ವಾಮಿ, ಎಷ್ಟು ನಿಮ್ಮದು ಪೇಮೆಂಟು ಏನು ಇರುತ್ತೆ ಅಂತ. ಅಣ್ಣ, ನಾನು ಏನು ಅದು ನನಗೆ ನಂದಕಿಶೋರ್ನು ನನ್ನನ್ನು ಮಧ್ಯದಲ್ಲಿ ಒಬ್ಬರು ಮೀಟ್ ಮಾಡಿಸಿದ್ರು, ಅವ್ರ ಹೆಸರು ಹೇಳೋದು ಬೇಡ, ವೇಟ್ ಮಾಡಿದ್ರು. ಅಣ್ಣ, ಈಗ ನಮ್ಮ ಮಧ್ಯದಲ್ಲಿ ಇದ್ದಾರೆ, ಇವ್ರು ಏನು ಹೇಳ್ತಾರೆ ಆ ಪೇಮೆಂಟ್ ತೊಗೊಳ್ತೀನಿ, ನಿಮ್ಮ ಹತ್ರ ನಾನೇನು ಕೇಳಲ್ಲ ಅದು. ಸರಿಯಪ್ಪ, ಒಬ್ಬ ನಿರ್ಮಾಪಕನಾಗಿ ನಾನು ಕೊಡೋದು ಕೊಡಬೇಕಲ್ವ, 46,000 ಅಡ್ವಾನ್ಸ್ ಕೊಟ್ಟಿದ್ದೀನಿ, 15,000 ರೂಪಾಯಿ ನಮ್ಮ ಅಕೌಂಟಿಂದ ಕೊಟ್ಟಿದ್ದೀವಿ, 31,000 ರೂಪಾಯಿ ಕ್ಯಾಶ್, ಯಾಕಂದರೆ ಒಂದು 1 ರೂಪಾಯಿ ಕೊಟ್ಟರು ಒಂದು ಅಡ್ವಾನ್ಸ್, ಅದು ಇನ್ಶಿಯಲ್ ಯಾವತ್ತೂ ಮಿಕ್ಕಿದ್ದು ಹೇಳಿದ್ರಪ್ಪ ನಮ್ಮ ಮಧ್ಯದಲ್ಲಿದ್ದಲ್ಲ ಅವರೇ ನಿನ್ನ ಪೇಮೆಂಟ್ ಕೊಟ್ಕೊಳ್ತಾರೆ, ನಾನು ಕೊಡೋದಿಲ್ಲ ಅಂತಲೂ ಹೇಳ್ಬಿಟ್ಟು ಬಂದಿದ್ದೆ, ಅದಕ್ಕೆ ಅವರು ಒಪ್ಕೊಂಡಿದ್ರು, ಅವ್ರು ಹೇಳಿದ್ದು ಈ ಅಲ್ಲ ಅವ್ರೇನು ಹೇಳ್ತಾರೆ ಅದು ಅಂತ ಹೇಳಿದರು. ಈಗ ನೀವು ಮಧ್ಯದಲ್ಲಿ ಇದ್ದೀರಾ ಸರ್, ಅವ್ರು ಏನು ಹೇಳ್ತಾರೆ ಅದು ಸರ್ ಅಂದಾಗ ನಾವು ಆಯ್ತು ಬಿಡಪ್ಪ, ನನಗೂ ನಿಮಗೂ ಒಳ್ಳೆ ವಿಶ್ವಾಸ ಇತ್ತು, ಈ ರೀತಿ ನಡ್ಕೊಂಡು ಬಂದಿದೆ. ಸರ್, ಕ್ಯಾಶಲ್ಲಿ ಕೊಟ್ಟಿದ್ದೀವಿ ಭಾಳಷ್ಟು, ಕೆಲವರಿಗೆ ದುಡ್ಡು ಕೊಡಿಸಿದ್ದಾರೆ ಸರ್, ಅದು ಕೆಲವು ವ್ಯವಹಾರ 7-8 ವರ್ಷದ ವ್ಯವಹಾರ, 8 ವರ್ಷದ್ದು
ಈಗ ನೀವಿಲ್ಲ ಕರೆದು ಮಾತಾಡಿ ಸ್ವಾಮಿ. ಈಗ ಚೇಂಬರಿಂದ ಲೆಟರ್ ಕೊಟ್ಟಿದ್ದಾರೆ, ತಾವು ನೋಡ್ಬಿಡಿ ಇಲ್ಲೇನೋ ಒಂದು ತಪ್ಪು ಲೆಟರ್ ಬರ್ತಿದ್ಯಾ ನೋಡಿ, ನಿಮ್ಗೆಲ್ಲ ಜೆರಾಕ್ಸ್ ಕೊಡ್ತೀನಿ. ಅಲ್ಲಲ್ಲ ಓದಿ ಕಂಟೆಂಟು, ಕಂಟೆಂಟು ಯಾರಿಗೆ ಬಂತು? ಎಷ್ಟು ಜನಕ್ಕೆ ಯಾರ್ಯಾರಿಗೆ ಹೆಲ್ಪ್ ಮಾಡವ್ರೆ ಸರ್ ಹೇಳಿ ಸರ್, ಯಾವ ನಿರ್ಮಾಪರಿಗೆ ಹೆಲ್ಪ್ ಮಾಡಿದ್ದೆ ನನಗೆ ಗೊತ್ತಿಲ್ಲ ಸರ್, ತಿಳ್ಕೊಳ್ಳೋಣ ತಮ್ಮ ಮುಖಾಂತರ. ಹಂಗಲ್ಲ ಸರ್, ಹಾಂ ಒಂದು ನಿಮಿಷ ಅಲ್ಲ ಒಂದು ನಿಮಿಷ ಸರ್, ತಾವು ಹೇಳಿದ್ರಿ ರಂಗ ಎಸ್ಎಲ್ಸಿ ಸಿನಿಮಾದಲ್ಲಿ ಫ್ರೀ ಮಾಡಿದ್ರೆ ಕೇಳ್ಬಿಡೋಣ ಸರ್, ನೀವೇ ಬನ್ನಿ ಸರ್, ನೀವೇ ಕೂತ್ಕೊಳ್ಳಿ. ಅವ್ರು ಕೊಡಬೇಕಾದಂಥ ಪೂರ್ತಿ ಸಂಭಾವನೆ ತೊಗೊಂಡಿದ್ದಾರೆ. ಅವತ್ತು ನಿಮ್ಗೆ ಗೊತ್ತಿರಬೇಕು, ಫಸ್ಟ್ ಟೈಮ್ ಅವ್ರನ್ನ ಫಾರಿನ್ ಕರ್ಕೊಂಡೋಗಿ ಸಿನಿಮಾ ಮಾಡಿದವ್ರು ನಾವು ಮೊದಲು. ಅವತ್ತು ನಮಗೆ ಗೊತ್ತಿರಬೇಕು, ರಮ್ಯವರು ಒಂದು ಉತ್ತಮ ದಾಸ್ತಾನದಲ್ಲೇ ಇದ್ದರು. ಅವ್ರನ್ನ ಕಾಂಬಿನೇಷನ್ ಮಾಡಿ ಸರ್ ಭಟ್ರಿಗೂ ದುಡ್ಡು ಕೊಟ್ಟಿದ್ದೀವಿ, ಸ್ವಲ್ಪ ಕಡಿಮೆ ಕೊಟ್ಟಿರ್ಬೋದು ಭಟ್ರಿಗೆ, ಏನೋ ಎರಡನೇ ಪಿಚ್ಚರು ಅಂತ. ಇವರೇನು ಒಂದು ರೂಪಾಯಿ ನಮಗೆ ಕಡಿಮೆ ಮಾಡಿಲ್ಲ ಸರ್. ಸರ್ ನಿಮ್ಮ ಮುಂದೆ ಕರೆಸಿ ಸರ್, ನೀವು 5 ಜನ ಕೂರ್ತೀರೋ 10 ಜನ ಕೂರ್ತೀರೋ ಕೂರಿ ಸರ್, ನಿಮ್ಮ ಮುಂದೆನೆ ತೀರ್ಮಾನ ಆಗಲಿ ಸರ್. ನಮ್ಮ ವಾಣಿಜ್ಯ ಮಂಡಳಿನೂ ಒಂದು 5 ಜನ ಬರ್ತಾರೆ ಸರ್. ನನಗಾಗಿರೋ ಅನ್ಯಾಯಗಳು ಇನ್ನೊಬ್ರಿಗೆ ಆಗಬಾರ್ದು. ಈ ಸರ್ ನನಗೆಲ್ಲ ಭಾಳಷ್ಟು ಜನಕ್ಕೆ ಆಗಿದೆ ಇಂಡಸ್ಟ್ರಿಯಲ್ಲಿ, ಕೆಲವರು ಮುಂದೆ ಬರ್ತಾ ಇಲ್ಲ, ಕೆಲವರು ಅನಾನುಕೂಲಗಳು ಆಗ್ತಾ ಇದ್ದಾವೆ ಇಲ್ಲಿ. ಎಲ್ಲರಿಂದ ಅಲ್ಲ, ಕೆಲವರಿಂದ ಮಾತ್ರ, ಆಮೇಲೆ ನಾಳೆ ತಪ್ಪಾಗೋದು ಬೇಡ, ಕೆಲವರಿಂದ. ಈಗ ನೀವು 6 ವರ್ಷದ ಹಿಂದೆ ಮಾಡ್ತಿರೋರಲ್ವಾ, 7-8 ವರ್ಷ ಹೌದು ಹೌದು ಸರ್. ಅವಾಗಿನ ಸಂಭಾವನೆ ಕೊಟ್ಟಿದ್ದೀರಾ ಅಥವಾ ಇವತ್ತಿನ ಸಂಭಾವನೆ ಸರ್? ನೀವು ಅದನ್ನು ಮಾತಾಡೋಕ್ಕೆ ರೆಡಿ ಇಲ್ವಲ್ಲ. ಈಗ ಕೆಲವರು ಏನಾಗುತ್ತೆ ಗೊತ್ತಾ ಸರ್, ಈಗ ನೀವು ಹೋಗಿ ಒಂದು 1 ಕೋಟಿ ರೂಪಾಯಿ ರೆಮ್ಯುನರೇಷನ್ ಕೊಡಿ, ನೀವು ಇವತ್ತು ಒಂದು 50 ಲಕ್ಷ ಅಡ್ವಾನ್ಸ್ ಕೊಡ್ತೀರಾ, ಆಫ್ಟರ್ 2 ಇಯರ್ಸ್ ನಿಮ್ಮ ಅದೃಷ್ಟ ಜಾಸ್ತಿ ಆಗೋಗುತ್ತೆ, ನಿಮ್ಮನ್ನು ವಾಪಸ್ ಕೊಟ್ಟು ಕಳಿಸ್ಬಿಡ್ತೀರಿ, ಸರಿನಾ? ಸರಿನಾ ಸ್ವಾಮಿ? ಕಮಿಟ್ಮೆಂಟ್ ಕಮಿಟ್ಮೆಂಟ್ ಅಲ್ವ ಸ್ವಾಮಿ? ಈ ರೀತಿ ಇಬ್ಬರು ನಿರ್ಮಾಪರಿಗೆ ಮಾಡಿದರೆ ಅವರಿಬ್ಬರಿಗೂ ದುಡ್ಡು ನಾನೇ ಕೊಟ್ಟಿದ್ದೀನಿ, ಇದು ಸರಿನಾ? ನೀವು ಹೇಳಿ, ಅವರಿಬ್ಬರನ್ನ ನಿಮ್ಮ ಮುಂದೆ ಕರೆಸ್ತೀನಿ. ತಪ್ಪು ಸರ್, 1 ಪೈಸ ನಾವು ಅಡ್ವಾನ್ಸ್ ತೊಗೊಂಡ ಮೇಲೆ ಮುಗೀತು. ಹಿಂದೆ ಇನ್ನೊಬ್ಬರು ನಾಯಕ ನಟರು ಇದ್ದಾರೆ, ನಿಮ್ಗೆ ಗೊತ್ತಿರ್ಬೋದು, ನಾವು ಹೇಳೋದು ಬೇಡ. ಸೂಪರ್ ಹಿಟ್ ಆದಾಗ ಅವ್ರು ಹಿಂದೆ ಏನು ಪಿಕ್ಚರ್ ತೊಗೊಂಡು ಕಮಿಟ್ಮೆಂಟ್ ಮಾಡಿದ್ರು ಅದೇ ತೊಗೊಂಡಿರೆ, 1 ರೂಪಾಯಿ ಎಕ್ಸ್ಟ್ರಾ ತೊಗೊಂಡಿಲ್ಲ. ಅದೂ ಉದಾಹರಣೆ ನಿಮಗಿದೆ, ಬೇಕಾದ್ರೆ ಮುಂದಿನ ದಿವಸ ನಿಮಗೆಲ್ಲ ಕೊಡ್ತೀನಿ. ಯಾವತ್ತು 1 ರೂಪಾಯಿ ಅಡ್ವಾನ್ಸ್ ತೊಗೊಂಡ ಮೇಲೆ ಅದು ಮುಗೀತು, ಏನು ಕಮಿಟ್ಮೆಂಟ್ ಆನರ್ ಮಾಡಬೇಕು. ಖಂಡಿತ ಮಾಡ್ತಾರೆ ಸರ್, 90% ಇದೆ, ಒಂದು 50% ವ್ಯತ್ಯಾಸ ಇದೆ ಇಲ್ಲಿ, 90% ನಡ್ಕೊಂಡು ಬರ್ತಾ ಇದೆ ಸರ್ ಅಲ್ಲಿ. ಈಗ ಒಂದೊಂದೇನಾಗುತ್ತೆ, ಅದು ನಿರ್ದೇಶಕರು ಹೊಂದಾಣಿಕೆ ಆಗದೆ ಇರ್ಬೋದು, ಅಥವಾ ಕಂದಾಣಿ ಸ್ವಲ್ಪ ಡಿಲೇ ಆಗ್ಬೋದು ಎಲ್ಲಿ, ಅಥವಾ ಕೆಲವರು ಬಿಟ್ಬಿಟ್ಟು ಬರ್ತಾರೆ, ಇಲ್ಲ ಕೆಲವು ಕರೆದು ವಾಪಸ್ಸು ಕೊಡ್ತಾರೆ. ಇತ್ತೀಚೆಗೆ ಕೆಲವೊಂದು ಇಬ್ಬರು ಈ ನಾಯಕ ನಟರು ವಾಪಸ್ಸು ಕೊಟ್ಟಿರೋ ಉದಾಹರಣೆ ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಏನು ಯಾಕೋ ಸರಿ ಹೋಗಲಿಲ್ಲ, ಬನ್ನಿ ತೊಗೊಂಡೋಗ್ಬಿಡಿ, ನಿಮ್ಮದು ವೆಲ್ ಆ್ಯಂಡ್ ಗುಡ್ ಅಲ್ವಾ ಅದು? ಇದು ಇಲ್ಲ,